వెల్కమ్ టు చాణిక్య మల్టీ టాలెంట్ అకాడమీ. చాణిక్య మల్టీ టాలెంట్ అకాడమీ దబగిల్ల మొత్తమే స్వాగత. ఇవత్తు ನಾವು ಈ ಕಮ್ಯುನಿಕೇಷನ್ ಸ್ಕಿಲ್ನ ಒಂದು ವರ್ಷನಾದ ಲಿಸನಿಂಗ್ ಸ್ಕಿಲ್ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಕಳೆದ ಕ್ಲಾಸ್ನಲ್ಲಿ ಸ್ವಲ್ಪ ತಿಳ್ಕೊಂಡಿದ್ವಿ, ಇವತ್ತು ಅದರ ಕಂಟಿನ್ಯೂಯೇಷನ್ನು. ಲಿಸನಿಂಗ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲ ಗೊತ್ತು. ಯಾವುದೇ ಒಂದು ಕಾನ್ವರ್ಸೇಷನ್ ಆಗಲಿ, ಯಾವುದೇ ಒಂದು ಮಾತುಕತೆ ಆಡಬೇಕಾದ್ರೆ ಬೇರೆಯವರು ಹೇಳಿದ್ದನ್ನು ಪೂರ್ತಿ ಕೇಳಿಸ್ಕೊಳ್ದೇ ನಾವು ರೆಸ್ಪಾಂಡ್ ಅಥವಾ ರಿಯಾಕ್ಷನ್ ಮಾಡಿದ್ರೆ ಅದರ ಅನಾಹುತ ಏನಾಗುತ್ತೆ ಅಂತ ನಮಗೆಲ್ಲ ಗೊತ್ತಾಗಿದೆ. ಸೊ ಇವತ್ತು ಯಾವ ರೀತಿ ನಾವು ಲಿಸನಿಂಗ್ನ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೋದು ಅಂತ ನಿಮಗೊಂದು ಎಕ್ಸೈಸ್ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲು, ಸ್ಟೂಡೆಂಟ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಮಾಡಬೇಕಾದಿಷ್ಟೇ, ನೀವು ಒಂದು ಪೇಪರ್, ಒಂದು ಪೆನ್ ತಗೊಳ್ಳಿ, ಒಂದು ನಿಮ್ಮದೇ ಆದ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ. ಸ್ಟೋರಿ ಅಂತಂದರೆ ಈಗಾಗಲೇ ಇರೋಂಥದ್ದು ಎಕ್ಸಿಸ್ಟಿಂಗ್ ಸ್ಟೋರಿ ಯಾವುದು ಬೇಡ, ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ನನಗೆ ದಾರಿಲಲ್ಲಿ ಒಂದು ಕಾರ್ ಅಡ್ಡ ಬಂತು, ಕೆಂಪು ಕಲರ್ ಕಾರು, ಅದು ಪಾಸ್ ಆಗ್ತಿದ್ದಂಗೆ ಅಲ್ಲೊಂದು ಒಂದು ನಾಯಿ ರೋಡ್ ದಾಟೋಕ್ಕೆ ತುಂಬ ಪ್ರಯಾಸ ಪಡ್ತಾ ಇತ್ತು. ನಾನು ಅದನ್ನು ಹೋಗಿ ಹೆಲ್ಪ್ ಮಾಡಿದೆ ರೋಡ್ ಕ್ರಾಸ್ ಮಾಡೋಕ್ಕೆ. ಆಮೇಲೆ ನನ್ನ ಫ್ರೆಂಡ್ ಮೀಟ್ ಮಾಡಿದೆ. ಈ ಥರ ನಿಮ್ಮದೇ ಆದ ಒಂದು ಸ್ಟೋರಿ, ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಬೇಕು. ಯಾವ ಥರ, ನೀವು ಅದನ್ನು ಫಸ್ಟು ಎಲ್ಲರಿಗೂ ಕೂರಿಸ್ಕೊಂಡು ಸ್ಟೋರಿ ಹೇಳಿ, ಅವರೆಲ್ಲ ಅದನ್ನು ಕೇಳಿಸ್ಕೊಳ್ಳಿ. ನೆಕ್ಸ್ಟು ಸ್ಟೋರಿ ಕಂಪ್ಲೀಟ್ ಆದಮೇಲೆ ಒಂದು 5 ನಿಮಿಷ ಅವ್ರನ್ನ ಮನಸ್ಸನ್ನ ಡೈವರ್ಟ್ ಮಾಡಬೇಕು ಬೇರೆ ಯಾವ್ದಾದ್ರು ವಿಷಯ ಮಾತಾಡಿಬಿಟ್ಟು. ನೆಕ್ಸ್ಟ್ ಅವ್ರಿಗೆಲ್ಲ ಅದೇ ಸ್ಟೋರಿನ ಬರೆಯೋಕೆ ಕೇಳಬೇಕು, ಎಲ್ಲರಿಗೂ ಒಂದೊಂದು ಪೇಪರ್ ಕೊಟ್ಬಿಟ್ಟು. ಅವಾಗ ಅವರೆಲ್ಲ ಬರೆದಾಗ ಎಷ್ಟು ಜನ ಯಾವ ಥರ ಡಿಫ್ರೆಂಟಾಗಿ ಬರೆದಿರ್ತಾರೆ ಅಂತ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಒಬ್ಬರದು ಒಬ್ಬರಿಗೆ ಸಿಮಿಲಾರಿಟಿ ಇರಲ್ಲ, ತುಂಬ ಚೇಂಜಸ್ ಇರುತ್ತೆ. ಸೊ ಇದರಿಂದ ನಾವು ಎರಡು ರೀತಿಯ ಇದನ್ನು ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಅಂದರೆ ಒಂದು ಮೆಮೊರಿ ಪವರು, ಎರಡನೇದು ಲಿಸನಿಂಗ್ ಸ್ಕಿಲ್ಲು. ಎಷ್ಟರ ಮಟ್ಟಿಗೆ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿ ಬರೆದಿದ್ದೀರಾ, ಕಾನ್ಸಂಟ್ರೇಷನ್ ಹೆಂಗಿತ್ತು, ಅದ್ರ ಜೊತೆಗೆ ನಿಮ್ಮ ಮೆಮೊರಿ ಪವರು ಇಂಪ್ರೂವ್ ಆಗುತ್ತೆ. ಇದಕ್ಕೆ ತುಂಬ ಉತ್ತಮವಾದ ಒಂದು ಎಕ್ಸಾಂಪಲ್ ಇದು. ಸೊ ಈ ಥರ ನೀವು ಆವಾಗವಾಗ ನಿಮ್ಮದೇ ಆದ ಬಿಡುವಿನ ವೇಳೆಯಲ್ಲಿ ಈ ಥರ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಸ್ಕಿಲ್ನ ಹೇಳ್ಕೊಡ್ತೀವಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ವೀಡಿಯೋಗಳಿಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ವೆರಿ ಮಚ್.